ನಮಸ್ಕಾರ ನಾನು ಧೀರಜ್ ಸೊ ಭಾವಸಮುದ್ರ ಅರ್ಪಿಸುವ ಗ್ರೀನ್ ಗೇಟ್ ವೇ ಚಾನೆಲ್ ನಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಸೊ ನಾನಿದ್ದೀನಿ ಇವತ್ತು ಬೆಂಗಳೂರಿನಲ್ಲಿ ಸೊ ನನ್ನ ಫ್ರೆಂಡ್ ಶಿವರಾಜ್ ಅವರು ಇವತ್ತು ರಾಯಲ್ ಎನ್ಫೀಲ್ಡ್ ನಾ ಡೆಲಿವರಿ ತಗೊಳ್ಳಿಕ್ ಹೋಗ್ತಾ ಇದ್ದೀವಿ ನಾನು ಮತ್ತೆ ಶಿವರಾಜ್ ಅವರು ಸೊ ಬೈಕ್ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಹೇಳ್ತೀವಿ ಬೈಕ್ ಯಾವ ರೀತಿ ಇದೆ ಅದನ್ನ ಟ್ರಯಲ್ ಕೂಡ ನೋಡ್ತೀವಿ ಮತ್ತೆ ಶೋರೂಮ್ ಅವ್ರ ಜೊತೆ ಮಾತಾಡ್ತೀವಿ ಅದ್ರ ಬಗ್ಗೆ ಅದು ಯಾವ ರೀತಿ ಅಂತಂದರೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಮತ್ತೆ ಅದರದ್ದೇ ಏನೇನು ಇನ್ಫಾರ್ಮೇಶನ್ ಇದೆ ಅದನ್ನೆಲ್ಲ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀವಿ ಕೊನೆವರೆಗೆ ಈ ವಿಡಿಯೋನ ನೋಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಬನ್ನಿ ಲೆಟ್ಸ್ ಗೋ ಸೊ ಎಲ್ಲಿದೆ ಅದು ಅಡ್ರೆಸ್ ಅಡ್ರೆಸ್ ಬಂದ್ಬಿಟ್ಟು HSR ಸರ್ವಿಸ್ ಅಂತ ಬೈಕ್ ಶೋರೂಮ್ ಹೆಸರು ಬಂದ್ಬಿಟ್ಟು ಅದು ನಿಯರ್ ಬನಶಂಕರಿ ಹತ್ರ ಇದೆ ಇಲ್ಲಿಂದ ಒಂದು 25 ಮಿನಿಟ್ಸ್ ಆಗುತ್ತೆ ಓಕೆ ರಾತ್ರಿಯಿಂದ ನಮ್ಮ ಹುಡುಗನಿಗೆ ನಿದ್ದೆ ಇಲ್ಲ ಬೈಕ್ ಯಾವಾಗ ಬರುತ್ತೆ ಕೈಯಲ್ಲಿ ಯಾವ ಓಡಿಸ್ತೀನೋ ಅಂತ ವೇಟ್ ಮಾಡ್ತಾ ಇದ್ದ ಸೊ ಬೆಂಗಳೂರಲ್ಲಿ ವೆದರ್ ಸ್ವಲ್ಪ ಬಿಸಿಲಿದೆ ಇವಾಗ ನಿನ್ನೆಯಿಂದ ಮಳೆ ಇತ್ತು ಇವಾಗ ಇವತ್ತಿಂದ ಬಿಸಿಲು ಸ್ಟಾರ್ಟ್ ಆಗಿದೆ ವೆದರ್ ಬೆಂಗಳೂರಲ್ಲಿ ನಂಬಲಿಕ್ಕಾಗಲ್ಲ ಯಾವಾಗ ಬೇಕಾದರೂ ಚೇಂಜ್ ಆಗುತ್ತೆ ಎನ್ಫೀಲ್ಡ್ ಶೋರೂಮ್ ಹತ್ರ ಬಂದಿದ್ದೀವಿ ನಾವು ಸೊ ಹಿಯರ್ ಇಟ್ ಈಸ್ ನೋಡ್ಬೋದು ಸಖತ್ತಾಗಿದೆ ಎಲ್ ಬ್ಲ್ಯಾಕ್ ಅಂತ ಡ್ಯುಯಲ್ ABS ಬರುತ್ತೆ ಓಕೆ ಆಮೇಲೆ ಅಲಾಯ್ ವೀಲ್ಸ್ ಬರುತ್ತೆ ಇದು ಆರ್ಡರ್ ಪ್ರೈಸ್ ಬಂದ್ಬಿಟ್ಟು ಇವಾಗ ಬೆಂಗಳೂರಲ್ಲಿ ಕರೆಂಟ್ಲಿ 2.32 lakhs ಇದೆ ಓಕೆ ಬಟ್ ನಾವು ರೂಪಾಯಿ ಇಲ್ಲ ಬನ್ನಿ ಇದು ಶೋರೂಮ್ Thank you.
ವೆರಿ ಸೆಲ್ಫ್ ಫುಡ್ ಇದೆ. ಫ್ಯೂಸ್ ಬಾಕ್ಸ್ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಫ್ಯೂಸ್ ಇದು, ಇದೆಲ್ಲ ರನ್ನಿಂಗ್ ಫ್ಯೂಸ್. ನಿಮಗೆ ಬ್ಯಾಟ್ರಿ, ಇಗ್ನಿಷನ್ನು, ಆರಾನು, ಇಂಡಿಕೇಟ್ರು, ಟೈಲ್ ಲ್ಯಾಂಪು, ಇಗ್ನಿಷನ್ ಏನು ವರ್ಕ್ ಆಗಿಲ್ಲ ಅಂದರೆ ಚಾನ್ಸು ಚೆಕ್ ತೆಗ್ದು ಚೆಕ್ ಮಾಡಬೇಕು. ಸೆಂಟ್ರಲ್ ಕಟ್ಟಾಗಿರುತ್ತೆ, ಯಾವ್ದು ಹೋಗಿದ್ರೆ ಕಟ್ಟಾಗಿದ್ರೆ ಸೇಮ್ ನಂಬರ್ ಎಕ್ಸ್ಪೈರ್ ಇರುತ್ತೆ, ರೀಪ್ಲೇಸ್ ಮಾಡ್ಕೊಂಡು ರೆಡಿ ಆಗುತ್ತೆ. ಅದು ಚಾರ್ಜಿಂಗ್ ಕೇಬಲ್ ಏನಾದರೂ ಸಿಗುತ್ತಾ? ಇಲ್ಲ ಇಲ್ಲ, ಏನಿಲ್ಲ ಚಾರ್ಜಿಂಗ್ ಕೇಬಲ್. ಏನಿಲ್ಲ ಮೊಬೈಲ್ ಚಾರ್ಜಿಂಗ್ ಏನು ಮಾಡೋದು ಅಂತ ಬೇಕಂದ್ರೆ ನೀವು ಮಾಡ್ಕೊಬೋದು. ಅಲ್ಲಿ ಮಾಡ್ಕೊಬೋದು, ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿ ಇಲ್ಲಿ ಬೇಕು. ಓಕೆ, ವೈರಿಂಗ್ ಏನಾದರೂ ಆದರೆ ನಿಮ್ಗೆ ವ್ಯಾರಂಟಿ ಕೊಡಲ್ಲ. ಓಕೆ, ಹಾಂ ಅಂದರೆ ಲೈನ್ ಹಾಕಿದ ಮೇಲೆ ಚಾರ್ಜಿಂಗ್ ಹಾಗಾದ ಮೇಲೆ ನಮ್ಮಿಂದ ವ್ಯಾರಂಟಿ ಕ್ಲೇಮ್ ಆಗಿದೆ. ಏರ್ ಫಿಲ್ಟ್ರು ಕಮಿಷನ್ ಟೆಸ್ಟ್ ಇದು, ಆರು ತಿಂಗಳು ಇರುತ್ತೆ, ಆಮೇಲೆ ಅಲ್ಲಿ ಮಾಡಿಸ್ಕೊಬೇಕು. ಇಲ್ಲಿ ಏನು ಇಕ್ಬೇಡಿ, ಇಲ್ಲಿ ಬಟ್ಟೆ ಆಗಿತ್ತೆ ಏನು. ಹಲೋ ಫ್ರೆಂಡ್ಸ್, ಸೊ ನಾವು ಇವಾಗ ನಿನ್ನೆ ಬೈಕ್ನ ಪರ್ಚೇಸ್ ಮಾಡಿದ್ವಿ ಶೋರೂಮಲ್ಲಿ. ಸೊ ಅಂದರೆ ಮನೆಗೆ ಬರೋವರೆಗೆ, ಪೂಜೆ ಎಲ್ಲ ಮುಗಿಸೋವರೆಗೆ ನಮಗೆ ನೈಟು 7-8 ಗಂಟೆ ಆಯಿತು. ಸೊ ಅದಕ್ಕೋಸ್ಕರ ಈ ಬೈಕಿನ ಬಗ್ಗೆ ಫೀಚರು, ಅದರದ್ದು ಕಂಪ್ಲೀಟ್ ಏನೇನು ಡೀಟೇಲ್ಸ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಇವತ್ತು ನೆಕ್ಸ್ಟ್ ಡೇ, ಸೊ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದನ್ನು. ಇವಾಗ ಶಿವರಾಜ್ ಅವರು ನಮಗೆ ಈ ಬೈಕ್ ಬಗ್ಗೆ ಎಲ್ಲನೂ ಹೇಳ್ತಾರೆ. ಸೊ ಈ ಬೈಕಿಂದು ಏನೇನು ಫೀಚರ್ ಇದೆ, ಏನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ BS6 ಅಲ್ಲಿ, ಸೊ ಮತ್ತೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ ಅವ್ರ ಹತ್ರ ಕೇಳೋಣ. ಹಾಯ್ ಫ್ರೆಂಡ್ಸ್,
ಸೊ ನಾನು ನಿನ್ನೆ ತಗೊಂಡಿದ್ದಂಥ ಬೈಕ್ ಬಂದ್ಬಿಟ್ಟು ಕ್ಲಾಸಿಕ್ 350 EFI ಬ್ಲ್ಯಾಕ್ ಅಂತ. ಸೊ EFI ಬ್ಲ್ಯಾಕ್ ಆಕ್ಚುಲಿ ರಾಯಲ್ ಎನ್ಫೀಲ್ಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಮಾಡಿರ್ತಾರೆ, 350 SO ABS ಸಿಂಗಲ್ ABS. ಸೊ ಅದೆಲ್ಲ ನಿಮಗೆ ನಾನು ಕ್ಲಿಯರ್ ಮಾಡೋಕೆ ಇಷ್ಟಪಡ್ತಿದ್ದೀನಿ, ಅದು ಕನ್ನಡದಲ್ಲಿ. ಸೊ ಫಸ್ಟ್ ಏನಪ್ಪ ಅಂತಂದರೆ ಈ ಬೈಕ್ ಬಂದ್ಬಿಟ್ಟು BS6 ಇಂಜಿನ್, ಹೊಸ ಇಂಜಿನ್ ಇದು. ಸೊ BS4 ಮತ್ತು BS6ಗೆ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇಲ್ಲಿ EFI 350 ಅಂತ ಬಂದಿರ್ತಾರೆ. ಸೊ ಇದರಿಂದ ನೀವು ಕಂಕ್ಲೂಡ್ ಮಾಡ್ಕೋಬಹುದು ಇದು BS6 ಅಂತ ಹೇಳಿ. ಸೊ BS6 ಅಲ್ಲಿ ಏನು ಸ್ಪೆಷಲ್ ಫೀಚರ್ ಆಡ್ ಮಾಡಿದಾರಪ್ಪ ಅಂತಂದ್ರೆ, ಸೊ ಫಸ್ಟ್ ನಾವು ಮೇನ್ ಸೇಫ್ಟಿಯಿಂದ ಸ್ಟಾರ್ಟ್ ಮಾಡೋಣ ಧೀರಜ್. ಸೊ ಇಲ್ಲಿ ನಮಗೆ ಒಂದು ಸ್ಟ್ಯಾಂಡ್ ಇರುತ್ತಲ್ಲ, ಸೊ ನಾವು ಸ್ಟ್ಯಾಂಡ್ನ ಆನ್ ಇಟ್ಕೊಂಡು ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಈ ಫೀಚರ್ ಬಂದ್ಬಿಟ್ಟು BS4 ಅಲ್ಲಿ ಇರಲಿಲ್ಲ, ಓಕೆನಾ. ಸೊ ಇದೊಂದು ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು, ಯಾಕಂದ್ರೆ ಎಷ್ಟೋ ಜನ ಸ್ಟ್ಯಾಂಡ್ ಹಾಕೊಂಡೆ ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಇವಾಗ ಅವರಿಗೆ ನಾವು ಏ ನಿಲ್ಸಪ್ಪ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇವಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಸ್ಟ್ಯಾಂಡ್ ಆನ್ ಇದ್ರೆ. ಸೊ ನಾವು ಇವಾಗ ಬ್ಯಾಕಿಂದ ಸ್ಟಾರ್ಟ್ ಮಾಡಿದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ABS ಮತ್ತು ಡ್ಯುವಲ್ ABS ಅಂತ ಸಿಗುತ್ತೆ, ಓಕೆನಾ. ಸಿಂಗಲ್ ABS ಅಂತಂದರೆ ಅಬ್ಸಲ್ಯೂಟ್ ಬ್ರೇಕಿಂಗ್ ಸಿಸ್ಟಮ್ ಅಂತ ನನಗೆ ಗೊತ್ತಿರೋ ಪ್ರಕಾರ. ಸೊ ಇದೇನಪ್ಪ ಅಂತಂದರೆ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಯಾಕಂದರೆ ನೀವು ಲಾಂಗ್ ರೈಡ್ ಹೋಗ್ತಾ ಇದ್ದೀರಾ ಅಥವಾ ಟ್ರಾಫಿಕಲ್ಲಿ ಓಡಿಸ್ತಾ ಇದ್ದೀರಾ ಅಂತಂದರೆ ನೀವು ಕರೆಕ್ಟಾಗಿ ಓಡಿಸ್ತಾ ಇದ್ದೀರಾ ಅಂತಂದರೆ ಎದುರುಗಡೆ ಕರೆಕ್ಟಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲವಾ. ಸೊ ಬ್ರೇಕಿಂಗ್ ಎಷ್ಟು ಉತ್ತಮವಾಗಿರುತ್ತೆ ಅದು ನಿಮಗೆ ಕೂಡ ಉತ್ತಮ ಅಂತ ಹೇಳ್ಬೋದು. ನಾನು ತೊಗೊಂಡಿರುವಂಥದ್ದು ಡ್ಯುವಲ್ ABS, ಓಕೆನಾ. ಸೊ ಡ್ಯುವಲ್ ABS ಬಂದ್ಬಿಟ್ಟು ನಿಮಗೆ ಸಿಂಗಲ್ ABSಗಿಂತ ಒಂದು 8-10,000 ಜಾಸ್ತಿ ಆಗುತ್ತೆ. ಸೊ ಇದ್ರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ಬೆಂಗಳೂರಲ್ಲಿ HSR ಸರ್ವಿಸಸ್ ಶೋರೂಮಲ್ಲಿ ಪ್ರೈಸ್ ಬಂದ್ಬಿಟ್ಟು ಸಿಂಗಲ್ ABS ಆದರೆ ನಿಮಗೆ 2,03,000 ಆಗುತ್ತೆ. ಸೊ ನಾನು ಡ್ಯುವಲ್ ABS ತೊಗೊಂಡಿರೋದ್ರಿಂದ ನನಗೆ 2,13,000 ಆಗಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಬಂದ್ಬಿಟ್ಟು ನಿಮಗೆ ಫ್ರಂಟಲ್ಲಿ ನಾರ್ಮಲ್ BS4ಅಲ್ಲಿ ಯಾವ ಥರ ಇತ್ತು ಅದೇ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕೀ, ಆಮೇಲೆ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸ್ಪೆಷಲಾಗಿ ನಿಮಗೆ ಫ್ಯೂಲ್ ಇಂಡಿಕೇಟರ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ಯೂಲ್ ಇಂಡಿಕೇಟರ್ ನಿಮಗೆ ಇದು ಬ್ಲಿಂಕ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಗಾಡೀಲಿ ಇನಫ್ ಪೆಟ್ರೋಲ್ ಇದೆ ಅಂತ ಅರ್ಥ. ಸೊ ಇದು ಯಾವಾಗ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಪೆಟ್ರೋಲ್ ಹಾಕ್ಸ್ಕೋಬೇಕಂತ ಅರ್ಥ. ಆಮೇಲೆ ಯಾವುದಕ್ಕೂ ಇದು ಬಂದ್ಬಿಟ್ಟು ಟ್ಯಾಂಕ್ ಬಗ್ಗೆ ಹೇಳೋದಾದರೆ ಟ್ಯಾಂಕ್ ನಿಮಗೆ 13.5 liter ನಿಮಗೆ ಕೆಪಾಸಿಟಿ ಸಿಗುತ್ತೆ, ಬಟ್ ಶೋರೂಮ್ ಅವ್ರು ಹೇಳಿರೋ ಪ್ರಕಾರ ನೀವು 11 liter ಮೈಂಟೈನ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಯಾವಾಗ 2.5 liter ಕೆಳಗಡೆ ಬರುತ್ತೆ ಪೆಟ್ರೋಲು ಟ್ಯಾಂಕಲ್ಲಿ ಅವಾಗ ಇದು ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನೀವು ಪೆಟ್ರೋಲ್ನ ಹಾಕ್ಸ್ಬೇಕು, 2.5 liter ಪೆಟ್ರೋಲ್ನ ಆದಷ್ಟು ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಇದು ಹೊಸ ಬೈಕ್ ಆಗಿರೋದ್ರಿಂದ ಶೋರೂಮ್ ಅವ್ರು ಹೇಳಿರೋದು ನೀವು 50 speed ಮಾತ್ರ ಹೊಡಿಬೇಕು ಅಂಟಿಲ್ 1000 kilometer ಅಥವಾ 1500 kilometer ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ABS ಇಲ್ಲಿ ಇಂಡಿಕೇಟ್ ಆಗುತ್ತಾ ನಮಗೆ? ಹೌದು. ಸೊ ಇಲ್ಲಿ ಓಕೆ ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ABS ನಿಮಗೆ ಇಲ್ಲಿ ಬ್ಲಿಂಕ್ ಆಗುತ್ತೆ, ಓಕೆನಾ. ನೀವು 10 kilometer ಸ್ಪೀಡ್ ಮೇಲೆ ಹೋದರೆ ನಿಮಗೆ ABS ಆಕ್ಟಿವೇಟ್ ಆಗುತ್ತೆ. ಸೊ 10 kilometer ಒಳಗಡೆ ಇದ್ದಾಗ ನಿಮಗೆ ABS ಆಕ್ಟಿವೇಟ್ ಆಗಲ್ಲ, ಓಕೆನಾ. ಸೊ ನನ್ನ ಕಡೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನ ಹೇಳ್ತಾ ಇದ್ದೀನಿ, ತಪ್ಪಿದ್ರೆ ಹಚ್ಚಿಕೊಡಿ ಅಷ್ಟೇ, ಓಕೆನಾ. ಸೊ ನಿಮಗೆ ನಾರ್ಮಲ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಬ್ಲ್ಯಾಕ್ ಇದೆ ಬೈಕು, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಬರೀ ಸೈಲೆನ್ಸರ್ ಬಿಟ್ಟು ಬೇರೆ ಎಲ್ಲ ನಿಮಗೆ ಬ್ಲ್ಯಾಕಲ್ಲೇ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಇದು ಟ್ಯೂಬ್ ಮತ್ತು ಟ್ಯೂಬ್ಲೆಸ್ ಟೈರ್ ಅಂತ ಬರುತ್ತೆ. ಸೊ ಅದನ್ನು ನಿಮಗೆ ಇಲ್ಲಿ ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ ನಾನು. ಸೊ ನಿಮಗೆ ಅಲಾಯ್ ವೀಲ್ಸ್ ಮತ್ತು ಸ್ಪೋಕ್ ವೀಲ್ಸ್ ಅಂತ ಬರುತ್ತೆ, ಇದು ಬಂದ್ಬಿಟ್ಟು ಸ್ಪೋಕ್ ವೀಲ್ಸ್ ಅಂತ. ಸೊ ಸ್ಪೋಕ್ ವೀಲ್ಸ್ ಅಂತಂದರೆ ನಿಮಗೆ ಟ್ಯೂಬ್ ಟೈರ್ ಬರುತ್ತೆ, ಓಕೆನಾ. ಸೊ ನಿಮಗೆ ಇದರಲ್ಲಿ ನಿಮಗೆ ಈ ಥರ ಫಿನಿಷಿಂಗ್ ಬರುತ್ತೆ ಟೈರಲ್ಲಿ, ಇದು ಟ್ಯೂಬ್ ಟೈರ್. ಸೊ ನೀವು ಇದನ್ನೇ ಟ್ಯೂಬ್ಲೆಸ್ ಟೈರ್ ಮಾಡ್ಕೋಬಹುದು, ಅಲಾಯ್ ವೀಲ್ಸ್ ಅಂತ ಬರುತ್ತೆ, ಅದು ನಿಮಗೆ ಎಕ್ಸ್ಟ್ರಾ ಒಂದು 8-10,000 ಕಾಸ್ಟ್ ಆಗುತ್ತೆ, ಓಕೆನಾ. ಅದು ನಿಮಗೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಸ್ವಲ್ಪ ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ, ಬಟ್ ಲಾಂಗ್ ರೈಡ್ ಹೋಗೋದಕ್ಕೆ ಐ ಫೀಲ್ ಇದೇ ಬೆಟರ್ ಅಂತ ಹೇಳ್ಬೋದು, ಓಕೆನಾ. ಸೊ ಇದು ಬಿಟ್ಟರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ, ಓಕೆ. ಸೊ ಇದೆಲ್ಲ ಹೇಳಿದ್ದೀನಿ. ಸೊ ಇದು ಬಂದ್ಬಿಟ್ಟು 19-inch ಟೈರ್ ಫ್ರಂಟ್ ಇರಿದೆ, ಇದು 21-inch ಟೈರ್ ಇದೆ ಬ್ಯಾಕಲ್ಲಿ, ಓಕೆನಾ. ಸೊ ಎಲ್ಲ ಬೈಕ್ ಓಡಿಸೋದೇ ಒಂದೇ, ರಾಯಲ್ ಎನ್ಫೀಲ್ಡ್ ಓಡಿಸೋದೇ ಇನ್ನೊಂದು. ಸೊ ನನಗೆ ಈ ಬೈಕ್ ಓಡಿಸ್ಬೇಕಾದ್ರೆ ತುಂಬಾ ಥ್ರಿಲ್ ಕೊಡ್ತು. ಹೈವೇ ರೋಡಲ್ಲಿ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಸೊ ABS ಕೂಡ ಬ್ರೇಕಿಂಗ್ ಸಿಸ್ಟಮು ಆಸಮ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಈ ಬೈಕಲ್ಲಿ ಏನು ಅಂತಂದರೆ ಸಸ್ಪೆನ್ಷನ್ ಏನಿದೆಯಲ್ಲ, ಯಾವುದೇ ನಿಮಗೆ ಚಿಕ್ಕಪುಟ್ಟ ತಗ್ಗು ಏನಿರುತ್ತೆ ಅದರಲ್ಲಿ ನೀವು ಓಡಿಸ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಜಾಸ್ತಿ ಇಫೆಕ್ಟ್ ಆಗಲ್ಲ, ಜಾಸ್ತಿ ಜಂಪ್ ಆಗಲ್ಲ ಬೈಕ್ ನಿಮ್ಮದು. ಸೊ ವೇಟ್ ಇದೆ ಬೈಕು, ಒಂದು ವೇಳೆ ನೀವು ತಪ್ಪಿದ್ರೆ ಹೈಟ್ ಇದ್ದರೆ ನಿಮಗೆ ಸೂಟ್ ಆಗುತ್ತೆ. ಸೊ ನಂತರ ತಳ್ಳಿಗಿದ್ರೆ ನಿಮಗೆ ಅಷ್ಟು ಸೂಟ್ ಆಗಲ್ಲ, ಯಾಕೆಂದರೆ ಬೈಕ್ ಕರ್ವಿಂಗಲ್ಲಿ ಅಥವಾ ನಿಮ್ಗೆ ಏನಾದರೂ ಆಫ್ ರೋಡಲ್ಲೆಲ್ಲ ಡ್ರೈವ್ ಮಾಡಬೇಕು ಅಂದರೆ ನಿಮಗೆ ವೇಟನ್ನು ಹ್ಯಾಂಡಲ್ ಮಾಡೋಷ್ಟು ನಿಮಗೆ ಪವರ್ ಕೂಡ ಇರಬೇಕಾಗುತ್ತೆ. ಸೊ ಮತ್ತು ಇದರಲ್ಲಿ ರೇಟ್ ನೀವು ಶಿವರಾಜರು ಆಲ್ರೆಡಿ ಹೇಳಿದ್ದಾರೆ, 2 lakh ನಿಮಗೆ ಅರೌಂಡು 2 lakh 15, 2 lakh 13 ಆಗುತ್ತೆ ಇದು ಬೈಕು ನಿಮಗೆ ಅಂದರೆ ಮನೆಗೆ ಮುಟ್ಟಬೇಕು ಅಂತಂದರೆ. ಸೊ ಇಷ್ಟೇ, ಮತ್ತು ಶಿವರಾಜರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಈ ಬೈಕ್ ಬಗ್ಗೆ. ಸೊ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಈ ಬೈಕ್ ಬಗ್ಗೆ, ಇನ್ನೂ ಹೆಚ್ಚೇನಾದರೂ ಡೀಲರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಯಾವ ಶೋರೂಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಎಲ್ಲ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮತ್ತೆ ನಾನು ನಿಮಗೆ ಕೇಳಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾವು ಅದನ್ನು ಇನ್ಫಾರ್ಮೇಷನ್ನ ನಿಮಗೆ ರಿಪ್ಲೈ ಮೂಲಕ ತಿಳಿಸ್ತೀವಿ.
ಸೊ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೀಪ್ ರಾಕಿಂಗ್ ಬಾಯ್ ಬಾಯ್.